ಕೆಂಡವರಿಗೆ ನಮಸ್ಕಾರ. ನಮಸ್ತೆ ಶ್ರೇಷ್ಠ. ಶ್ರೇಷ್ಠ ಅವ್ರಿಗೆ 10 ವರ್ಷದ ನಿಮ್ಮ ಪ್ರಯತ್ನ ಇವತ್ತು ಹೊರಗೆ ಬಿದ್ದಿದೆ, ಹೇಗೆ ಅನಿಸ್ತದೆ? ತುಂಬ ನರ್ವಸ್ ಇದೆ ಸರ್. ಯಾಕೆ ನರ್ವಸ್ ಆಗಿದೆ ಅಂದರೆ, 10 ಅಂದರೆ ಇಷ್ಟು ವರ್ಷ, ನಾನು ಬಂದ 17 ವರ್ಷ ಆಯಿತು ಸರ್. ಇಷ್ಟು ವರ್ಷದ ಒಂದು ಫೈನಲ್ ಒಂದು ಏನಂತ ಇತ್ತು, ಅದನ್ನು ರೀಚ್ ಮಾಡಿದಾಗ ಜನ ಹೆಂಗೆ ಸ್ವೀಕರಿಸ್ತಾರೋ ಏನೋ ಅನ್ನೋದು ತುಂಬ ನರ್ವಸ್. ನಿಮ್ಮನ್ನ ಹಾಡಿ ಹೊಗಳಿ ಕುಣಿಸಿದ್ರು, ಮೆರೆಸಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರ ಸರ್? ಅದಕ್ಕೆ ಪದಗಳು ಬರಲ್ಲ ಸರ್ ನಿಜವಾಗ್ಲೂ. ಅಂದರೆ ಅವರೆಲ್ಲ ಎತ್ಕೊಂಡು ಅದು ಕುಣಿಸಾಡಿದ್ದು, ನಾನು ಎಕ್ಸೆಪ್ಟೇ ಮಾಡಿಲ್ಲ ಅದನ್ನು. ನಾನು ಅಂದರೆ ಥಿಯೇಟರಿಂದ ಆಚೆ ಬಂದಮೇಲೆ ಅವ್ರದ್ದು ಹೆಂಗೆ ರಿಯಾಕ್ಷನ್ ಇರುತ್ತೆ ಅಂತ ನೋಡ್ಬೇಕಂತ ಅನ್ನಿಸಿದೆ. ಅದು ತುಂಬ ಜನ ಕಣ್ಣಲ್ಲಿ ನೀರು ಹಾಕ್ಬಿಟ್ಟೆ, ಸಖತ್ತಾಗಿದೆ, ಇವರು ಸಖತ್ತಾ ಮಾಡಿದೆ, ಖುಷಿ ಆಯಿತು. ಡೈರೆಕ್ಟರ್ ಕೂಡ ತುಂಬ ವರ್ಕ್ ಮಾಡಿದ್ದಾರೆ ಈ ಕತೆ ಮೇಲೆ. ಮತ್ತು ಇನ್ನೊಂದೇನಂದರೆ ತಂದೆಯ ಸೆಂಟಿಮೆಂಟ್, ಹೌದು, ನಿಮಗೆ ಎಷ್ಟು ಹಾರ್ಟ್ ಟಚಿಂಗ್ ಅನ್ನಿಸ್ತದೆ ಸರ್? ಅಂದರೆ ನನಗೆ ಅದು ಆ ಸೀನ್ ನನ್ನ ಲೈಫಲ್ಲೇ ಸ್ವಲ್ಪ ಇನ್ಸಿಡೆಂಟ್, ಯಾಕಂದರೆ ನಮ್ಮ ತಂದೆ ಆಕ್ಸಿಡೆಂಟಲ್ಲೇ ತೀರ್ಕೊಂಡಿದ್ದು. ಆ ಸೀನ್ ನನಗೆ ಯಾವಾಗಲೂ ಸ್ವಲ್ಪ ಹೆವಿ ಎಮೋಷನ್ಸ್ ಸರ್. ಒಬ್ಬರು ಪ್ರೇಕ್ಷಕ ಕೂಡ ಅಳ್ಕೊಂಡು ಕೂಡ ಹೊರಗೆ ಬಂದ ಸರ್, ಅಂದರೆ ಅಳಿಸಿದ್ದೀರಾ, ಕಣ್ಣು ತರಿಸಿ, ಕಣ್ಣಲ್ಲಿ ನೀರು ತರಿಸಿದ್ರೆ? ಡೈರೆಕ್ಟ್ರ್ ಸರ್, ಡೈರೆಕ್ಟ್ರ್ ಅದು ಏನು ಹೇಳಿದಾರೆ ಅದನ್ನು ಮಾಡಿದ್ದೀನಿ ನಾನು. ಅದು ಹತ್ಕೊಂತ ಬಂದರೆ ಅದು ಘೋಷ ಎಲ್ಲ ಕ್ರೆಡಿಟ್ ತೊಗೊಂಡು ನಮ್ಮ ಡೈರೆಕ್ಟ್ರು, ನಮ್ಮ ಕ್ಯಾಮ್ರಾಮೇನು, ಮತ್ತು ನಮ್ಮ ಚರಣ್ ಸರ್ ಅದ್ಭುತವಾದ ರೀ ರೆಕಾರ್ಡಿಂಗು, ನಮ್ಮ ಎಡಿಟ್ರು ಮಾಸ್ತಿ ಅಣ್ಣ ಡೈಲಾಗು, ಟೋಟಲ್ ಎಲ್ಲರೂ, ನಾನಂತ ಅಲ್ಲ ಸರ್, ಯಶ್ ಶೆಟ್ಟಿ ಅವರು ನಂಬರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಶಾಂತಮ್ಮ ಅಂತ ಒಂದು ಪಾತ್ರ ಮಾಡಿದ್ದಾರೆ, ಅವರು ತುಂಬ ಕನೆಕ್ಟ್ ಆಗುತ್ತೆ. ಸುನಂದ ಮೇಡಮ್ ಅವ್ರು ತುಂಬ ಅದ್ಭುತ ಮಾಡಿದ್ದಾರೆ. ಜಹಾಂಗೀರ್ ಸರ್ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ನಿಮಗೆ ಯಾವ ಸೀನಲ್ಲಿ ಕ್ಯೂರಿಯಾಸಿಟಿ ಅಂತ ಅಂದರೆ, ಈ ಸೀನಿಗೆ ನನಗೆ ಚಪ್ಪಳೆ ಬರುತ್ತೆ, ಇಲ್ಲ ವಿಜುವಲ್ಸ್ ಬರುತ್ತೆ? ಕ್ಲೈಮ್ಯಾಕ್ಸ್ ಸೀನ್ ಬರುತ್ತೆ, ಕ್ಲೈಮ್ಯಾಕ್ಸ್ ಸೀನ್ ಬರುತ್ತೆ. ಅದು ಒಂದು ರನ್ನಿಂಗ್ ಒಂದು ಜಂಪಿಂಗ್ ಸೀನ್ ಇದೆ ಅಲ್ಲಿ ಬರುತ್ತೆ, ಫೈಟ್ ಸೀನಲ್ಲಿ ಬರುತ್ತೆ ಅಂತ ಇತ್ತು. ಅದು ವಿನೋದ್ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ನಿಮ್ಮ ಗುರುಗಳು ಏನು ಹೇಳೋದು ಸಿನಿಮಾ ನಿಮಗೆ ಪರ್ಸ್ನಲಾಗಿ? ಯಾರು ಸರ್? ಸೂರಿ ಸರ್. ಸೂರಿ ಸರ್ ನಾನು ಫೋನ್ ಆಫ್ ಮಾಡಿದ್ದೀನಿ ಸರ್, ಭಯ ಸಿನಿಮಾ ನೋಡಿದ್ದಾರೆ. ಸೂರಿ ಸರ್ ನೋಡ್ಬಿಟ್ಟು ನನಗೆ ಫಸ್ಟ್ ಹೇಳಿದ್ದೆ ಸರ್, ಒಬ್ಬ ಕನ್ನಡಕ್ಕೆ ಒಬ್ಬ ಕಮರ್ಷಿಯಲ್ ಇರೋ ಸಿಕ್ಕ ಕಣ ಅಂದರು ಸರ್. ಅದು ಸೂರಿ ಸರ್ ಆ ಮಾತು ಹೇಳಿದ್ರು. ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ರ ಸರ್, ನಾನು ಗಾಂಧಿನಗರದಲ್ಲಿ ಈ ಥಿಯೇಟ್ರಲ್ಲಿ, ಅದು ಮೇನ್ ಥಿಯೇಟ್ರಲ್ಲಿ, ಸಂತೋಷ್ ಥಿಯೇಟ್ರಲ್ಲಿ ನನ್ನ ಕಟೌಟ್ ಬೀಳುತ್ತೆ ಅಂತ ನಿಮ್ಮ ಲೈಫಲ್ಲಿ ಯಾವತ್ತೂ ಅಂದ್ಕೊಂಡಿದ್ರ? ಅಂದ್ಕೊಂಡೇ ಬಂದಿದ್ದೆ ಸರ್, ಅಂದ್ಕೊಂಡೇ ಬಂದಿದ್ದೆ. ಪ್ರೇಕ್ಷಕರಿಗೆ ನೋಡದೇ ಇರೋರು ನೋಡಿರೋರ್ನ ಕೇಳಿ, ಒಂದು ಡೌಟ್ ಇದ್ರೆ ಟ್ರೈಲರ್ ಸಾಂಗ್ ನೋಡಿ, ಅದು ಇಷ್ಟ ಆದರೆ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ, OTTಯಲ್ಲಿ ನೋಡ್ತೀವಿ, ಬರೆದ್ರೆ ಆಮೇಲೆ ಬರುತ್ತೆ ಅನ್ನೋದಕ್ಕೆ. ಥಿಯೇಟ್ರ್ ಒಳಗಡೆ ಬಂದಾಗ ನಮಗೊಂದು ಹೊಸಬರಿಗೆ ಶಕ್ತಿ ಬರುತ್ತೆ ಮಾಡೋಕ್ಕೆ, ಇನ್ನೂ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಅವಕಾಶ ಸಿಕ್ಕಂಗಾಗುತ್ತೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸರ್. ಇವತ್ತು ಜಾಕಿ ಕೂಡ ರೀ ರಿಲೀಸ್. ಹೌದು ಸರ್, ಹೌದು ಸರ್. ಇಲ್ಲಿ ಪಕ್ಕ ಥಿಯೇಟ್ರೆ ಅವ್ರದ್ದು, ಅವ್ರದ್ದು ಎಷ್ಟು ಆಶೀರ್ವಾದ ಸಿಕ್ತು ನಿಮಗೆ ಸರ್? ಅವರ ಆಶೀರ್ವಾದ, ನಾನು ಅವ್ರ ಆಫೀಸಿಂದನೇ ಅನ್ನ ತಿನ್ಕೊಂಡು ಬಂದಿದ್ದು. ನಾನು 3 ವರ್ಷ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು ನಾನು. ಏನು ಅದಕ್ಕೆ ನಮ್ಮ ಟೀಮವರು ಅಪ್ಪು ಸರ್ ಇದ್ದಾಗ ನಾವೇನು ಸೆಲೆಬ್ರೇಷನ್ ಇಲ್ಲ, ಅವ್ರ ಸೆಲೆಬ್ರೇಷನೇ ನಮ್ಮ ಸೆಲೆಬ್ರೇಷನು. ಅವ್ರು ಏನು ಸೆಲೆಬ್ರೇಷನ್ ಮಾಡ್ತಾರೆ ಅದು ನಮ್ಮ ಸೆಲೆಬ್ರೇಷನು. ಸೂರಿ ಸರ್ ನಮ್ಗೆ ಅಂದರೆ ಫಸ್ಟ್ ಸಿನಿಮಾಯಿಂದ ಅವಕಾಶ ಕೊಟ್ಟರು ಸೂರಿ ಸರು, ಅವ್ರ ಶಿಷ್ಯಂದು ಈ ಕಡೆ ಕಲಿದ್ದು. ಅವ್ರ ಎದುರುಗಡೆ ಬರೋಕ್ಕೆ ನಿಮ್ಗೆ ಏನು ಅನಿಸಲಿಲ್ಲ ಅಂದರೆ ಸರ್? ಆಶೀರ್ವಾದ ಆಗಿತ್ತು ಅನ್ಸುತ್ತೆ, ಫಸ್ಟ್ ಅನೌನ್ಸ್ ಆಗಿತ್ತು. ಅದು ಆಶೀರ್ವಾದ ಅಂತ ಫೀಲ್ ಮಾಡ್ತೀವಿ ಸರ್. ಅಂದರೆ ಅಪ್ಪು ಸರ್ ನಮ್ಗೆ ಪದೇ ಪದೇ ನೋಡೋಕ್ಕಾಗಲ್ಲ ಸರ್, ಈಗ ಬರ್ತಡೇ ಬೇರೆ ಇದೆ ಅದು. ಅದು ಆ್ಯಕ್ಚುಲಿ ಅದು ಬಂದರೆ ಈಗ ನಾನು ನೆಕ್ಸ್ಟ್ ಅದು ಆ ಶೋ ಜಾಕಿ ನೋಡೇ ನೋಡ್ತೀನಿ, ನಾನಾದರೂ ನೋಡ್ತೀನಿ, ಮತ್ತು ಎಲ್ಲರೂ ನೋಡ್ತಾರೆ ಅದಕ್ಕೆ. ಅವ್ರನ್ನ ಥಿಯೇಟ್ರ್ ಒಳಗಡೆ ಅವ್ರು ಬರ್ತಾರೆ ಅಂದರೆ ಕಣ್ಣು ತುಂಬ್ಕೊಳೋದೇ ಹಬ್ಬ. ಆ ಹಬ್ಬ ಬ್ಯಾಡ್ ಅನ್ನೋಕ್ಕೆ ಇಷ್ಟನೇ ಪಡಲ್ಲ ನಾವು. ಆ ಸಿನಿಮಾ ನೋಡಿ ಈ ಸಿನಿಮಾ ನೋಡ್ತಾರೆ ಸರ್, ಅದು ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟಪಡ್ತಾ ಇದ್ದಾರೆ, ಬೈಕೊಳ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ನಾನು ಅದೇ ಹೇಳಿದಂಗೆ ಒಂದು 5 ನಿಮಿಷ ನಾನು ಕುತ್ಕೊಂಡು ಯೋಚನೆ ಮಾಡಬೇಕಾಯ್ತು. ಹೌದಲ್ವಾ? ಬಿಕಾಸ್ ನೀವು ಮೂವಿ ನೋಡಿದ್ರಲ್ವಾ, ನಿಮಗೆ ಹೇಗೆ ಅನ್ನಿಸ್ತು? ಎಕ್ಸಾಕ್ಟ್ಲಿ, ಬಿಕಾಸ್ ಈಗಿನ ದಿನಗಳಲ್ಲಿ ಆ ಮೌಲ್ಯಗಳೆಲ್ಲೋ ಕಳ್ಕೊಳ್ತಾ ಇದ್ದೀವಿ ನಾವು. ಈಗ ಇದು ನನಗಷ್ಟೇ ಅಪ್ಲೈ ಆಗುತ್ತೆ ಅಥವಾ ಯಾರೋ ನನ್ನ ಪಕ್ಕದ ಮನೆಯವನಿಗೆ ಅಪ್ಲೈ ಆಗುತ್ತೆ ಆ ಥರ ಅಲ್ಲ. ಈಗ ನಮ್ಮಪ್ಪಂಗೂ ಇದು ಅಪ್ಲೈ ಆಗ್ಬೋದು, ಅಥವಾ ನಮ್ಮಪ್ಪನ ಏಜಲ್ಲಿರೋ ಇನ್ನೊಬ್ಬ ಮನುಷ್ಯಂಗೂ ಅದು ಅಪ್ಲೈ ಆಗ್ಬೋದು. ಸೊ
ಮೌಲ್ಯನ ಹೇಳ್ಕೊಡುತ್ತೆ. ಎಮೋಷನ್ಸ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇಲ್ಲಿ. ಅದೇ ಹೇಳ್ನಲ್ಲ, ವಿ ಶುಡ್ ಸಿಟ್ ಬ್ಯಾಕ್ ಅನ್ಕೋಬೇಕು, ದೆನ್ ವಿ ಶುಡ್ ಕಮ್ ಬ್ಯಾಕ್ ಟು ಅವರ್ ರಿಯಾಲಿಟಿ. ಓಕೆ ಇದು ಆ್ಯಂಡ್ ಬಂದುಬಿಟ್ಟು ಜನ ಯೋಚನೆ ಮಾಡ್ತಾರೆ, ಓಕೆ ಇದಾಗಿದೆ ಸೊ ನಾನು ಹಿಂಗೆ ಇರಬಾರ್ದು, ಇದರಿಂದ ನಾನು ಏನು ಬೆಟರ್ಮೆಂಟ್ ಮಾಡ್ಕೋಬೋದು ಅಂತ ಥಿಂಕ್ ಮಾಡ್ತಾರೆ. ಸೂಪರ್ ಫೀಲಿಂಗ್ ಇದೆ, ಒಂಥರ ನೆನೆಸ್ಕೊಂಡೇ ಇನ್ನೂ ಅಳು ಬರ್ತಾ ಇದೆ. ನಾನು ಲಿಟ್ರಲಿ ಐ ಕ್ರೈಡ್ ಒಂದೊಂದು ಸೀನಿಗೆ, ನನಗೂ ಅಳು ಬಂದುಬಿಡ್ತು, ಅಷ್ಟು ಚೆನ್ನಾಗಿದೆ. ಅಭಿ ಸರ್ಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮಾಸ್ತಿ ಸರ್ ಡೈಲಾಗ್ಸ್ ಅಂತೂ ಲೈಕ್ ಜನರು ಹಂಗೆ ಬಾಯಿ ಬಾಯಿ ಹಿಡ್ಕೊಂಡು ನಗಬೇಕು, ಅಷ್ಟು ಚೆನ್ನಾಗಿದೆ. ಉತ್ತರ ಕರ್ನಾಟಕ ಸ್ಟೈಲಲ್ಲಿನೇ ಕಾಮಿಡಿ ಮಾಡಿದ್ದಾರೆ, ಒಂಥರ ನಮ್ಮ ಊರಿಗೆ ಹೋಗಿ ಒಂದು ರೌಂಡ್ ಹೋಗಿ ಬಂದಂಗಾಯ್ತು. ಅಲ್ಲಿ ಊರಲ್ಲೇನೇ ನಡೀತಾ ಇರುತ್ತೆ, ಕಟ್ಟೆ ಮೇಲೆ ಕೂತ್ಕೊಂಡು ಎಷ್ಟು ಜನ ಕಾಮಿಡಿ ಮಾಡ್ತಾ ಇರ್ತಾರೆ, ಅದೆಲ್ಲ ನಮ್ಮ ಊರಿಗೆ ಹೋದಂಗೆ ಅನಿಸ್ಬಿಡ್ತು. ಆ್ಯಂಡ್ ನಮ್ಮ ಅಮ್ಮ ಅದು ಫುಲ್ ಪಕ್ಕ ಕೂತ್ಕೊಂಡು ಫುಲ್ ಎಮೋಷನಾಗಿ ಅಳ್ತಾ ಇದ್ರು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಸೋಮು ಸರ್, ಸೋಮು ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಎಲ್ಲ ಕೋ ಆರ್ಟಿಸ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಶ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದೇ ನಾನು ಹೇಳ್ತಾ ಇರೋದು, ನಮ್ಮ ಸಿ ಕನ್ನಡ ಮೂವೀಸ್ ಎಷ್ಟು ಚೆನ್ನಾಗಿದೆ, ಎಲ್ರಿಗೂ ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ಸ್ ಇದೆ, ಎಲ್ಲ ಈ ಥರ ಎಲ್ಲ ಚೆನ್ನಾಗಿರೋ ಪ್ರಾಜೆಕ್ಟ್ನ ನೀವು ನೋಡಬೇಕು. ನೀವು ಥಿಯೇಟ್ರಿಗೆ ಬಂದು ನೋಡಿದರೆ ನಾವು ಏನೇನು ಮಾಡಿದ್ದೀವಿ, ಎಷ್ಟು ಕಷ್ಟಪಟ್ಟು ಯಾವ ಥರ ಎಮೋಷನ್ಸ್ನ ಆ್ಯಡ್ ಆನ್ ಮಾಡಿ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ಈ ಥರ ಪ್ರಾಜೆಕ್ಟ್ನ ನೀವೇ ಗೆಲ್ಲಿಸ್ಬೇಕು, ನಮ್ಮ ಕಡೆಯಿಂದ ಏನೂ ಆ ಸಾಧ್ಯ ಇಲ್ಲ, ಯಾಕಂದರೆ ನಾವು ಚೆನ್ನಾಗಿದೆ, ನಾವು ಮಾಡಿರ್ತೀವಿ, ನಾವು ಡೆಫಿನೆಟ್ಲಿ ಚೆನ್ನಾಗಿದೆ ಅಂತ ಹೇಳೇ ಹೇಳ್ತೀವಿ. ಆದರೆ ನೀವು ಕನ್ನಡಿಗರಾಗಿ ನಮ್ಮ ಕನ್ನಡ ಮೂವೀಸ್ನ ನೋಡಿ, ಆಮೇಲೆ ನಮ್ಮ ಈ ಥರ ಎಲ್ಲ ಅದು ಕಂಟೆಂಟ್ ಓರಿಯೆಂಟೆಡ್ ಈ ಥರ ಎಲ್ಲ ಪ್ರಾಜೆಕ್ಟ್ಸ್ ಬಂದಾಗ ಡೆಫಿನೆಟ್ಲಿ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ, ಚೆನ್ನಾಗಿದೆ ಅಂತಂದರೆ ಒಂದು 10 ಜನಕ್ಕೆ ಹೇಳಿ, ಚೆನ್ನಾಗಿಲ್ಲ ಅಂತಂದರೆ ಇದು ನಂಗೆ ಇಷ್ಟ ಆಗಿಲ್ಲ ಅಂತ ಫೀಡ್ಬ್ಯಾಕ್ ಕೊಡಿ. ಬಟ್ ಮನೆಯಲ್ಲೇ ಕೂತ್ಕೊಂಡು ಪ್ಲೀಸ್ ಯಾರು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಹೋಗಬೇಡಿ, ಕನ್ನಡ ಮೂವಿನ ಉಳಿಸಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಎಮೋಷನ್ಸ್ ಮಿಕ್ಸ್ ಇತ್ತು. ನಮ್ಮ ಅಮ್ಮ ಅದೇ ಹೇಳಿದ್ನಲ್ಲ, ಅಳ್ತಾ ಇದ್ರು ಒಂದೊಂದು ಅಂದರೆ ಇದು ಇಟ್ಸ್ ನಾಟ್ ಲೈಕ್ ನಾನೇನೋ ನನಗೇನೋ ಆಗುತ್ತೆ, ನಾನು ಅಳ್ತಾ ಇದ್ದೀನಿ, ಯಾಕಂದರೆ ನಾನು ಅಳ್ತಾ ಇದ್ರೆ ಅಮ್ಮ ಅತ್ತೆ ಅಳ್ತಾರೆ, ಆ ಥರ ಎಮೋಷನ್ ಮಿಕ್ಸ್ ಇರಲಿಲ್ಲ. ಯಾಕಂದರೆ ನಮ್ಮಮ್ಮ ಆಬ್ವಿಯಸ್ಲಿ ನನಗೇನಾದರೂ ಆದರೆ ಅಂತ ನನಗೆ ಏಟ್ ಬಿದ್ದರೆ ಅತ್ತೆ ಅಳ್ತಾರೆ. ಬಟ್ ಇದರಲ್ಲಿ ಬೇರೆಯವರ ಎಮೋಷನ್ಸ್ನ ನೋಡಿ, ಬೇರೆಯವ್ರು ಆ್ಯಕ್ಟಿಂಗ್ ಮಾಡೋದನ್ನು ನೋಡಿ ನಮ್ಮಮ್ಮ ಅಳ್ತಾಯಿದ್ರು. ನಂಗೆ ನಿಜವಾಗ್ಲೂ ಲೈಕ್ ಏನು ಹೇಳಬೇಕು ಅಂತ ಗೊತ್ತಾಗಲಿ, ನಮ್ಮ ಪಪ್ಪನೂ ಇದೆ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದರು. ಸೊ ಎಲ್ಲರ ಕಡೆಯಿಂದ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ನೋಡಿದ್ರೆ ನೀವು ಫ್ಯಾನ್ಸ್ ಜೊತೆ ಕೂತ್ಕೊಂಡು ನಿಮಗೆ ಹೇಗೆ ಅನಿಸ್ತು? ಅಂದರೆ ನಾನು ನೋಡಿಲ್ಲ ಸರ್ ಸಿನಿಮಾನ, ಅಂದರೆ ನಾನು ಆಚೆ ಕೂತಿದ್ದೆ ನಿಜನ್ನ, ಅಂದರೆ ಸ್ವಲ್ಪ ನರ್ವಸ್ನೆಸ್ ಇತ್ತು ಆಚೆ ಕೂತಿದ್ದೆ. ಬಟ್ ನೋಡಿದ್ರೆ ಎಲ್ಲ ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಎಸ್ ಆ ನರ್ವಸ್ ಎಲ್ಲ ಹೋಯ್ತು. ಇವಾಗ ಹೊಸಬ್ರು ಅಂದರೆ ಹೊಸ ಹೀರೋ ಅಂದರೆ ನೀವು ಅನುಭವ ಇತ್ತು ಅನ್ಸುತ್ತೆ ಅವ್ರಿಗೆ ಆಲ್ರೆಡಿ, ಯಾಕಂದ್ರೆ ಅವ್ರು ಸಿನಿಮಾಗಳು ಮಾಡಿದ್ರು. ಅಂದರೆ ಕಡ್ಡಿಪುಡಿಯಲ್ಲಿ ಮಾಡಿದ್ದ ಸಲಗ, ಚಿಕ್ಕಪುಟ್ಟ ಪಾತ್ರಗಳನ್ನ ಮಾಡಿದ್ರು ಶ್ರೇಷ್ಠ, ಮತ್ತು ನಿವಿಷ್ಕ ಅವರು ಚಿಕ್ಕಪುಟ್ಟ ಪಾತ್ರಗಳನ್ನ ಮಾಡಿದ್ರು. ಅದು ಬಿಟ್ಟರೆ ಆಲ್ಮೋಸ್ಟ್ ಹೊಸಬ್ರು ಇದ್ದಾರೆ ಸರ್, ಅಂದರೆ ಜಹಾಂಗೀರ್ ಸರ್ ಇದ್ದಾರೆ, ಅಂದರೆ ಎಕ್ಸ್ಪೀರಿಯನ್ಸ್ ಇರೋ ನಟರು ಇದ್ದಾರೆ, ಜಹಾಂಗೀರ್ ಸರು, ಜತ್ತಿ ಸರು, ಸುನಂದಮ್ಮ ಅವರೆಲ್ಲ ಇದ್ದಾರೆ ಎಕ್ಸ್ಪೀರಿಯನ್ಸ್ ಇರೋರು. ಅದ್ರ ಜೊತೆಗೆ ಅಲ್ಲಿಯರ್ನ ತುಂಬ ಯೂಸ್ ಮಾಡ್ಕೊಂಡಿದ್ವಿ, ನೀವು ಸಿನಿಮಾ ನೋಡಿದ್ರೆ ಗೊತ್ತಿರುತ್ತೆ, ಅಂದರೆ ಅಲ್ಲಿ ನಟರನ್ನ ತುಂಬ ಯೂಸ್ ಮಾಡ್ಕೊಂಡಿದ್ದಾರೆ. ಪ್ರೇಕ್ಷಕರು ಹೇಳಿದ್ರು ಅಪ್ಪನ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಸಿನಿಮಾದಲ್ಲಿ, ಹೇಗೆ ನಿಮಗೆ ಆ ಉಳಿತು ಕಾನ್ಸೆಪ್ಟ್? ಅಂದರೆ ನಾವು ಬದುಕಲ್ಲಿ ನೋಡಿರ್ತೀವಲ್ಲ ಸರ್, ತಂದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವ ಎಲ್ಲರಿಗೆ, ಅದು ಹಂಗೆ ನಾವು ಅಂದರೆ ಬದುಕಲ್ಲಿ ನೋಡಿದ್ದನ್ನೇ ಬರೆದಿರೋದು ಅಷ್ಟೇ. ಸೂರಿ ಸರ್ ಏನು ಹೇಳೋದು ಸಿನಿಮಾ? ಅವರು ಇದೇ ವಿಷಯನೇ ಬರೆದಿದ್ದರು, ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೆದು ಹಾಕಿದ್ರಲ್ವ ಸರ್, ಅಂದರೆ ಭಾವನಾತ್ಮಕವಾಗಿ ತುಂಬ ಅಳಿಸ್ತಾನೆ ಸೋಮ ಅಂತ, ಅವಾಗ ಸರ್ನು ಇದೇ ವಿಷಯನೇ ಹೇಳಿದ್ರು. ಹೀರೋಯಿನ್ ಆಕ್ಟಿಂಗ್ ಬಗ್ಗೆ ಏನು ಹೇಳ್ತೀರಿ? ನೀವು ಹೇಳ್ಬೇಕು ಸರ್, ನೀವು ನೋಡಿದ್ರಲ್ಲ ಈಗ ನಿಮಗೆ ನಿಮ್ಗೆ ಹೆಂಗೆ ಅನ್ನಿಸ್ತು? ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೇಕ್ಷಕರಿಗೆ ಏನು ಹೇಳ್ತಾರೆ ಸಿನಿಮಾ ಯಾರು ನೋಡಿಲ್ಲ? ಬಂದು ಸಿನಿಮಾ ನೋಡಿ, ನಮ್ಮ ಹೊಸ ಟೀಮ್ಗೆ ಎನ್ಕರೇಜ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ನಮಗೊಂದು ಶಕ್ತಿ ಬರುತ್ತೆ ಅಂತ ಹೇಳಿ. ಇವತ್ತು ರೀಲಿ ಜಾಕಿ ಬೇರೆ ರಿಲೀಸ್ ಆಗಿದೆ, ಅದರಿಂದ ಏನಾದರೂ ನಿಮಗೆ ಪ್ರಾಬ್ಲಮ್ ಅನ್ನಿಸ್ತಾ? ಅಂದರೆ ಸ್ಪಿಟ್ ಆಗಿದ್ದಾರೆ ಫ್ಯಾನ್ಸ್ ಕೂಡ, ಅಲ್ಲೂ ಕೂಡ ಇಲ್ಲೂ ಕೂಡ, ಇನ್ನೊಂದು ಸಿನಿಮಾ, ಮತ್ತೊಂದು ಸಿನಿಮಾ ಜಾಕಿ ರಿಲೀಸ್. ಹೌದು ಸರ್, ಜಾಕಿ ಒಂದು ಜಾಕಿ ಮತ್ತು ಸೇರಿ ಹೊಸಬರು ಒಂದು ನಮ್ಮ 5-6 ಸಿನಿಮಾ ರಿಲೀಸ್ ಆಗಿದೆ. ಫಸ್ಟ್ ಅಪ್ಪು ಸರ್ ನೋಡಲಿ, ಅದಾದಮೇಲೆ ನಮ್ಗೆ ಬೆಳೆದು ಹೊಸಬ್ರು ಸಿನಿಮಾಗಳನ್ನ ನೋಡಲಿ, ಚೆನ್ನಾಗಿದ್ದನ್ನು ನೀವು ಪ್ರಮೋಟ್ ಮಾಡಿ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು.